ನಿಮ್ಮ ಅಪ್ಪ ಪೊಲೀಸ್ ಕಮಿಷನರ್ ಅಂತ ನೀನ್ ಯಾಕೆ ಮೊದಲೇ ಹೇಳಲಿಲ್ಲ? ನೀನ್ ಕೇಳಲಿಲ್ಲ, ನಾನು ಹೇಳಲಿಲ್ಲ. ಹೌದು, ನಮ್ಮಪ್ಪ ಪೊಲೀಸ್ ಕಮಿಷನರ್ ಆದ್ರೆ ನಿನಗೇನು? ಪಾಪ, ನಮ್ಮ ಅಂಜನ್ಗೆ ಚಿಕ್ಕ ವಯಸ್ಸಿಂದ ಪೊಲೀಸ್ ಫೋಬಿಯಾ. ಪೊಲೀಸ್ ಫೋಬಿಯಾನ? ನಾವು ಎಷ್ಟೋ ಜನ ಡಾಕ್ಟರ್ಗಳಿಗೆ ತೋರಿಸಿದ್ವಿ, ಆದ್ರೇನು ಪ್ರಯೋಜನ ಆಗ್ಲಿಲ್ಲ. ಪೊಲೀಸ್ ಅವ್ರನ್ನ ಕಂಡ್ರೆ ಅನಾವಶ್ಯಕವಾಗಿ ಭಯ ಪಡ್ತಾನೆ ಪಾಪ. ಅಮೃತ, ನಾವಿಬ್ರು ಏನಕ್ಕೆ ಓಡ್ ಹೋಗಿ ಮದ್ವೆ ಮಾಡ್ಕೋಬಾರ್ದು? ನಾವ್ ಯಾಕೆ ಓಡ್ ಹೋಗಿ ಮದ್ವೆ ಮಾಡ್ಕೋಬೇಕು? ನಮ್ ಡ್ಯಾಡಿ ನಮ್ ಮದ್ವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ನಿಮ್ಮ ಅಮ್ಮನು ನಮ್ ಮದ್ವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ನೀನೇ ಹೇಳ್ದಲ್ಲ. ಅಮೃತ, ದೊಡ್ಡವರು ಮದುವೆಗೆ ಅಬ್ಜೆಕ್ಟ್ ಮಾಡಿ ಲವರ್ಸ್ ಓಡ್ ಹೋಗಿ ಮದುವೆ ಮಾಡ್ಕೊಂಡಿರೋದು ಬಹಳ ಕಾಮನ್. ದೊಡ್ಡವರು ನಾವೇ ನಿಂತ್ಕೊಂಡು ನಿಮ್ಮಿಬ್ಬರು ಮದುವೆ ಮಾಡಿಸ್ತೀವಿ ಅಂತ ಹೇಳಿದ ಮೇಲೂ ಲವರ್ಸ್ ಓಡ್ ಹೋಗಿ ಮದುವೆ ಮಾಡ್ಕೊಂಡಿರೋದು ನೀನ್ ಎಲ್ಲಾದ್ರೂ ಕೇಳಿದ್ಯಾ? ಇಲ್ಲ. ಯಾಕ್ ನಾವು ಡಿಫ್ರೆಂಟ್ ಆಗಿರ್ಬಾರ್ದು? ನೀನು ಉಪೇಂದ್ರನ್ ಫ್ಯಾನ್ ಅಂತ ನನಗ್ ಚೆನ್ನಾಗ್ ಗೊತ್ತು. ಹಾಗಂತ ನಾವ್ ಇಷ್ಟೊಂದು ಡಿಫ್ರೆಂಟ್ ಆಗ್ಬಿಟ್ರೆ ಜನ ನಮ್ಮನ್ನ ಲೂಸ್ ಮಾಡ್ತಾರೆ. ಅಮೃತ, ನಾವಿಬ್ರು ಮನೆಯಿಂದ ಓಡ್ ಹೋಗಿ ಸೀಕ್ರೆಟ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ನಿಮ್ಮ ಅಪ್ಪನಿಗೊಂದು ಸ್ವೀಟ್ ಸರ್ಪ್ರೈಸ್ ಕೊಟ್ರೆ ಹೇಗಿರುತ್ತೆ? ಅದು ಇವಳ ಅಪ್ಪನ ಪಾಲಿಗೆ ಸ್ವೀಟ್ ಸರ್ಪ್ರೈಸ್ ಆಗಿರಲ್ಲ, ರೂಟ್ ಶಾಕ್ ಆಗಿರುತ್ತೆ. ನಾಳೆ ನೀವಿಬ್ರು ನಮ್ಮ ಮನೆಗೆ ಬರ್ತಾ ಇದ್ದೀರಾ. ಅಂಜನ್, ನೀನು ನಮ್ಮ ಮದ್ವೆ ವಿಷಯನ ಪ್ರಸ್ತಾಪ ಮಾಡ್ತಾ ಇದ್ಯಾ ಅಷ್ಟೇ. ಅಮ್ಮ, ಅದು ನೋ ಮೋ ಫರ್ದರ್ ಡಿಸ್ಕಷನ್ಸ್, ಐ ಆಮ್ ಗೋಯಿಂಗ್, ಬೈ ಬೈ. ಇದು ಒಳ್ಳೆ ತಾಪತ್ರೆ ಆಯ್ತಲ್ಲಪ್ಪ. ಹಾಯ್ ಅಮ್ಮ. ಹಾಯ್ ಅಂಜನ್. ಇವತ್ ಬೆಳಿಗ್ಗೆ ಸ್ವಲ್ಪ ಹಾರ್ಷ್ ಆಗಿ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ ಸ್ವೀಟ್ ಹಾರ್ಟ್. ಇಟ್ಸ್ ಆಲ್ ರೈಟ್ ಚಿನ್ನ, ಲವ್ ಯು ಡಾರ್ಲಿಂಗ್. ಯು ನೋ ವಾಟ್, ಇವತ್ತು ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಬ್ಲಾಕ್ ಗ್ಲಾಸಸ್ ಹಾಕೊಂಡ್ ಬಂದು ರಸ್ತೆ ದಾಟಿಸ್ತೀರಾ ಪ್ಲೀಸ್ ಅಂದ. ನಾನು ಪಾಪ ಕುರುಡ ಅನ್ಕೊಂಡು ರೋಡ್ ಕ್ರಾಸ್ ಮಾಡೋಕೆ ಹೆಲ್ಪ್ ಮಾಡ್ದೆ. ಅವನು ಬ್ಲಾಕ್ ಗ್ಲಾಸಸ್ ತೆಗೆದ್ಬಿಟ್ಟು ಜೋರಾಗಿ ನಗಕ್ ಶುರು ಮಾಡ್ದ. ಆಗ್ಲೇ ನನಗ್ ಗೊತ್ತಾಗಿದ್ದು ಅವನು ಕುರುಡ ಅಲ್ಲ ಅಂತ. ಹೇ, ಸ್ಟಾಪ್ ಲಾಫಿಂಗ್. ಜನರು ಎಷ್ಟು ವಿಚಿತ್ರವಾಗಿ ಬಿಹೇವ್ ಮಾಡ್ತಾರೆ, ಯಾಕೆ ಹಾಗೆ? ಭೂಮಿ ಎನ್ನುವ ಹುಚ್ಚರ ಸಂತೆಯಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಶೋಕಿ. ಭೂಮಿ ಎನ್ನುವ ಹುಚ್ಚರ ಸಂತೆಯಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಶೋಕಿ. ಒಂದು ಎರಡು ಮೂರು, ಆಹಾ, ಚಂದ್ರ ಬುಧನ್ನ ನೋಡ್ತಾ ಇದ್ದಾನೆ, ಕೇತು ಶನಿನ ನೋಡ್ತಾ ಇದ್ದಾನೆ, ನಾನು ನಿನ್ನನ್ನು ನೋಡ್ತಾ ಇದ್ದೀನಿ. ಶುಕ್ರ ಎಂಟನೇ ಮನೆಯಲ್ಲಿದ್ದಾನೆ, ಗುರು ನಾಲ್ಕನೇ ಮನೆಯಲ್ಲಿದ್ದಾನೆ, ನಾನು ಬಾಡಿಗೆ ಮನೆಯಲ್ಲಿದ್ದೀನಿ. ನೀನು ಮರ್ಕಟ ಲಗ್ನದಲ್ಲಿ ಹುಟ್ಟಿದೀಯ, ಅದಕ್ಕೆ ತಲಹರಟೆ ಜಾಸ್ತಿ. ಲೋ ಶಾಸ್ತ್ರಿ, ನಾನ್ ಮೊದ್ಲೇ ಪಡ್ಕೊಂಡೆ, ನಾನ್ ದೇವ್ರಿಗೆ ಇವ್ರು ನಂಬಲ್ಲ ಅಂತ. ನನ್ನ ಬಲವಂತವಾಗಿ ಹೇಳ್ಕೊ ಮದಿಲ್ ಕೂರಿಸ್ಕೊಂಡಿದ್ಯಾ? ನನ್ ಮಗನ ಏನಾದ್ರೂ ಸರಿಯಾಗಿ ಹೇಳಲಿಲ್ಲ ಅಂದ್ರೆ ನಿನ್ ಚರ್ಮ ಸುಳ್ದಾಗ್ಬಿಡ್ತೀನಿ. ಈ ಮಲ್ಟಿ ಕಲರ್ ಶಾಸ್ತ್ರಿ ನಾಲಿಗೆಯಿಂದ ಉದ್ರೋ ಒಂದೇ ಒಂದ್ ಅಕ್ಷರನು ಯಾವತ್ತು ಸುಳ್ಳಾಗೋದಿಲ್ಲ. ಇಂದು ಮಧ್ಯಾಹ್ನ 12:06 ಸರಿಯಾಗಿ ನಿನ್ನ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತದೆ. ಈಗ ತಾನೇ ನಿನಗೆ ಅಖಂಡ ರಾಜಯೋಗ ಶುರುವಾಗಿದೆ. ನೀನೇ ಬೇಡ ಬೇಡ ಅಂದ್ರೂ ಅದೃಷ್ಟ ತಾನೇ ತಾನಾಗಿ ನಿನ್ನ ಹುಡುಕೊಂಡು ಬರ್ತಾ ಇರುತ್ತೆ. ಓ, ನಮ್ಮ ಮನೆ ಇಲ್ಲಿ ಹತ್ರದಲ್ಲಿ ಹಸರು ಮನೆ ಕಾಣಿಸ್ತಾ ಇದಲ್ಲ, ಅದೇನೆ. ಇನ್ನು ಮೇಲೆ ನಿನಗೆ ಪ್ರತಿನಿತ್ಯವು ನಾಲ್ಕು ಹೊತ್ತು ರಾಜಭೋಜನ. ಮಹಾಪ್ರಭು. ಪ್ರಿಯೇ,
ಮತ್ತೊಂದು ಪಿಜ್ಜಾ ಬಡಿಸಲೇ? ಬೇಡ ಪ್ರಿಯೆ, ಕಾಲ್ ಸೂಪ್ ಇದೆಯಾ? ಇದೆ. ತಲೆ ಮಾಂಸ ಬೋಟಿ ಈಗಲೇ ತರಿಸುವೆ. ಇನ್ನು ಮೇಲೆ ಇಡೀ ಪ್ರಪಂಚದಲ್ಲಿ ನಿನ್ನಂಥ ಸುಖ ಪುರುಷ ಬೇರೆ ಯಾರು ಇರುವುದಿಲ್ಲ. ಇನ್ನು ಮೇಲೆ ನಿನ್ನ ಸರಿಯಾಗಿ ನಿದ್ದೆ ಮಾಡುವುದಕ್ಕೂ ಬಿಡುವುದಿಲ್ಲ. ಶಾಸ್ತ್ರಿ ಯಾರೋ ನೀವೆಲ್ಲ ಯಾರು ಕಳಿಸಿದ್ ನಿಮ್ಮನ್ನ? ಪನ್ನೀರ್ ಸೆಲ್ವಂ ನಾಪ್ಕ ಇದೀನ? ನಾ ಪ್ರೀತಿಯಿಂದ ಕೊಡ್ತಿರೋ ಸ್ಮಾಲ್ ಗಿಫ್ಟು. ಪನ್ನೀರ್ ಸೆಲ್ವಂ ಸರ್, ಏನ್ ಸರ್ ಹೀಗೆ ಕೇಳ್ತಾ ಇದೀರಾ? ಈ ಜನ್ಮದಲ್ಲಿ ನಾನ್ ನಿಮ್ಮನ್ನು ಮರೆಯಕ್ಕೆ ಸಾಧ್ಯನಾ ಸರ್? ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ ಮರಿ, ನಿಮ್ ಇಬ್ರು ಬಂಡವಾಳನೋ ನಂಗೆ ಗೊತ್ತಾಯ್ತು. ಏನ್ ನೋಡ್ತಿದ್ದೀರಾ, ಎತ್ತ ಕೊಡ್ರ ಅವನ್ನ. ಅಯ್ಯಪ್ಪ, 50 ರೂಪಾಯಿ ಆಸೆಗೆ ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು ಹೇಳ್ಬಿಟ್ಟೆ. ಈ ನನ್ನ ಮನ್ ಕೈಗೆ ಸಿಕ್ಕಿದ್ರೆ ನನ್ಗೆ ಉಳಗಾಲ ಇಲ್ಲ. ಈ ಊರ್ ಬೇಡ, ಮುಂದಿನ ಊರು ಶಿಫ್ಟ್.